ಸ್ಮಾರ್ಟ್ ನ್ಯೂಸ್ ಕನ್ನಡ ಚಾನಲ್ ದಾವಣಗೆರೆ ಅನ್ನಸಂಭಾವ್ಯ ವೀಕ್ಷಕರೇ, ಇಂದು ಚನ್ನಗಿರಿ ನಗರದಲ್ಲಿ ಮಧು ಬಂಗಾರಪ್ಪ ಪ್ರಸನ್ನ ಕುಮಾರ್ ಅಭ್ಯರ್ಥಿ ಪರ ಮತಯಾಚಿಸಲು ಚನ್ನಗಿರಿಗೆ ಆಗಮಿಸಿದ್ದರು. ಹಾಗೂ ವದಿಗಿರಿ ರಮೇಶ್ ಚನ್ನಗಿರಿಯ ಬ್ಯಾಂಕ್ನ ಅಧ್ಯಕ್ಷರು, ಶ್ರೀನಿವಾಸ್ ಪುರಸಭೆಯ ಸದಸ್ಯರು, ಅಸ್ಲಾಂ ಬೇಗ್ ಲಿಂಗಪ್ಪ, ಸೈಯದ್ ಪೀರ್ ಗೌಸ್ ಹಾಗೂ ಪಕ್ಷದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬನ್ನಿ ವೀಕ್ಷಕರೇ, ವೀಕ್ಷಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಚುನಾವಣೆ ಅಂಗವಾಗಿ ಆರ್ ಪ್ರಸನ್ನ ಕುಮಾರ್ ಅವರು ಮುಂಚೆ ಆಗಲೇ ಅವರು ಆಯ್ಕೆ ಆಗಿದ್ದರು ಕಾಂಗ್ರೆಸ್ ಪಕ್ಷದಿಂದ. ಇವತ್ತು ಮತ್ತೆ ಅವರು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನನಗನ್ಸುತ್ತೆ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ಷೇತ್ರದ ಮತದಾರರಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ಮುನ್ಸಿಪಾಲ್ಟಿ ಕೌನ್ಸಿಲ್ಸ್ ಇರ್ತಾರೆ, ಟೌನ್ ಪಂಚಾಯತಿ ಕೌನ್ಸಿಲ್ಸ್ ಇರ್ತಾರೆ. ಹೋದ ಸತಿ ಅವರಿಗೆ ಅವಕಾಶವನ್ನು ಕೊಟ್ಟಾಗ ಸರ್ಕಾರ ಇದ್ದಾಗ ಸರ್ಕಾರವನ್ನು ಉಪಯೋಗ ಮಾಡಿಕೊಂಡು ಈ ಕ್ಷೇತ್ರದ ಅಂದರೆ 9 ಜಿಲ್ಲೆ ಬರ್ತದೆ, 9 ತಾಲೂಕು ಬರ್ತದೆ. ಅದರಲ್ಲಿ ಹೊನ್ನಾಳಿ ಇರ್ಬೋದು, ಚನ್ನಗಿರಿ, ಶಿವಮೊಗ್ಗ ಜಿಲ್ಲೆಗೆ ಸೇರಲಿಲ್ಲ ಅಂದ್ರೇನು, ಅವರು ಪ್ರಾಮಾಣಿಕವಾಗಿ ಕೆಲವು ಕಾರ್ಯಕ್ರಮಗಳನ್ನು ಮತ್ತು ಈ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಬಂದ, ಬಟ್ ಭಾಳ ಸೌಜನ್ಯವಾಗಿ ಮಾತಾಡ್ತಕ್ಕಂಥ ಒಳ್ಳೆ ವ್ಯಕ್ತಿ ಕೂಡ. ಅನುದಾನಗಳು ಹೆಚ್ಚು ಬರಲಿಲ್ಲ ಅಂದ್ರೂ ಎಲ್ಲ ಕಡೆಯೂ ಸಮಾಧಾನದಿಂದ ಮಾಡ್ತಕ್ಕಂಥ ಒಂದು ವ್ಯಕ್ತಿ. ಜನಪ್ರತಿನಿಧಿಯಾಗಿ ಮೇಲ್ಮನೆಗೆ ಹೋಗಲಿಕ್ಕೆ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದ ಸೇರಿಸಿದ್ದಾರೆ. ಇವತ್ತಿನ ವಾತಾವರಣ ನೋಡಿದರೆ ಪ್ರಸನ್ನ ಅವರು ಗೆದ್ದೇ ಗೆಲ್ತಾರೆ ಅಂಥೇಳಿ ಒಂದು ಕಡೆಗಾದರೆ ಅವರ ವ್ಯಕ್ತಿತ್ವದ ಮೇಲೆ, ಇನ್ನೊಂದು ಕಡೆಗೆ ಇವತ್ತು ಬಿ ಜೆ ಪಿ ಸರ್ಕಾರದವರು ಗ್ರಾಮ ಪಂಚಾಯತಿ ವೋಟರ್ಸ್ ಜಾಸ್ತಿ ಇರೋದರಿಂದ, ಮತದಾರರು ಜಾಸ್ತಿ ಇರೋದರಿಂದ ಗ್ರಾಮ ಪಂಚಾಯತಿಯವರಿಗೆ ಯಾಕಾದರೂ ನಾವು ಗೆದ್ದಿದ್ದೀವೋ ಅಂಥೇಳಿ ಈ ಸರ್ಕಾರದ ಮೇಲೆ ಒಂದು ಜಿಗ್ಗಿಂಪಿಸೆ. ಯಾಕೆಂದರೆ ಅವ್ರು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರಲ್ಲ, ಅವ್ರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳಿದರೆ ಕಾರಣಕರ್ತರು ಈಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ. ಸಂಪೂರ್ಣವಾಗಿ ಅವ್ರಿಗೆ ಯಾವುದೇ ಥರದ ಅನುದಾನ ಆಗಲಿ, ಮನೆ ಎಂಬ, ಸ್ವಾಭಾವಿಕವಾಗಿ ಗ್ರಾಮ ಪಂಚಾಯತಿ ಅಂದಾಗ ಎರಡು ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಬೇರೆ ನಿರ್ವಹಣೆ ಮಾಡೋದು ಒಂದು ಕಡೆಗಾದರೆ, ಮನೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಉದ್ಯೋಗ ಖಾತ್ರಿ, ಇವೆರಡು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸಗಳು ಗ್ರಾಮ ಪಂಚಾಯತಿಯಲ್ಲಿ ನಡೀತಕ್ಕಂಥದ್ದು. ನಾನು ಶಾಸಕನಾಗಿರ್ಬೇಕಾದ್ರೆ ಇದಕ್ಕೆ ನಾನು ಹೆಚ್ಚು ಒತ್ತನ್ನು ಕೂಡ ನಾನು ಕೊಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವ್ರು ಬರ್ತಕ್ಕಂಥ ಹಣನೂ ಕೂಡ ಬಿ ಜೆ ಪಿ ಸರ್ಕಾರದವರು, ಬಿ ಜೆ ಪಿ ಸಚಿವರು ಅವ್ರ ಕಾರ್ಯ ಏನು ಕ್ರಿಯಾ ಯೋಜನೆ ಮಾಡ್ತಾರೆ ಅಂದರೆ ಅಲ್ಲಿಗೆ ಉಪಯೋಗ ಆಗ್ತಕ್ಕಂಥ ಯೋಜನೆ ಮಾಡೋದಿಲ್ಲ. ಮನೆಗಳಂತೂ ಇವತ್ತು ಒಂದು ಬಂದಿಲ್ಲ. ಏನು ಕಾಂಗ್ರೆಸ್ ಪಕ್ಷದವರು ಸನ್ಮಾನ್ಯ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮನೆಗಳು ಕೊಟ್ಟಾರೆ, ಸುಮಾರು 12-15 ಲಕ್ಷ ಮನೆಗಳನ್ನು ಅವರು ಪ್ರಾಮಿಸ್ ಮಾಡಿದರು, ಅವರು ಕೊಟ್ಟಿದ್ದಾರೆ ಅಂತಲೂ ಕೂಡ ನನಗೆ ವಿಶ್ವಾಸವೂ ಕೂಡ ಇದೆ. ಆ ಕೊಟ್ಟಿರೋ ಮನೆಯೇ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ವೋಟರ್ಸ್ ಅವರೇ ಆಗಿರೋದ್ರಿಂದ ಅವರಿಗೆ ಯಾವುದೇ ಬೆಂಬಲಿತ ಇರ್ಬೋದು, ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಇಲ್ಲ ಪ್ರಸನ್ನ ಅವ್ರು ಒಳ್ಳೆಯದು ಮತ್ತು ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆಯ ಒಂದು ಚಿಂತನೆಯನ್ನು ಸಾಮಾನ್ಯ ಜನರು ಇರ್ಬೋದು ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಬಿ ಜೆ ಪಿ ವಿರುದ್ಧವಾಗಿ. ಅದು ಕಾಂಗ್ರೆಸ್ ಪರವಾಗಿ ಆಗ್ತದೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಆಮೇಲೆ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ, ಒಂದು ಅವಕಾಶ ಕೊಡಿ, ಇನ್ನೊಂದು ಅವಕಾಶ. ಅವರು ಸೌಜನ್ಯ ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು.